वर्ष के होलिसिदरे ई बारी बिसिलिन तापमान हेच्चागिदे इदरिंद दिनदिंद दिनक्के चर्मद ओंदल्ल ओंदु तोंदरे हेच्चागता इदे एल्ला समस्येगळिगे परिहारवेनु चर्मद रक्षणे याव रीति माडबेकु अंत योचने माड्ता इद्दीरा हागाद्रे ई स्टोरी नोडि ಈ ವರ್ಷ ಬಿಸಿಲು ತಾಪ ಹೆಚ್ಚಾಗಿದೆ ಈಗಾಗಲೇ 33 ರಿಂದ 35 ಡಿಗ್ರಿಗೂ ಹೆಚ್ಚು ತಾಪಮಾನ ವರದಿಯಾಗಿದೆ ಬೇಸಿಗೆ ಪ್ರಾರಂಭದಲ್ಲೇ ಹೀಗಾದ್ರೆ ಮುಂದೆ ಹೇಗೆ ಅನ್ನೋ ಭಯ ಸಿಲಿಕಾನ್ ಸಿಟಿ ಜನರನ್ನ ಕಾಡ್ತಿದೆ ಹೆಚ್ಚಿನ ತಾಪಮಾನದಿಂದ ನಮ್ಮ ದೇಹದಲ್ಲಿ ಹೆಚ್ಚು ಬೆವರು ಉಂಟಾಗಿ ಅಲರ್ಜಿ ಫಂಗಸ್ ಚರ್ಮದ ಕಾಂತಿ ಕ್ಷೀಣಿಸೋದು ರ್ಯಾಷಸ್ ನಂತಹ ಹಲವು ಚರ್ಮ ಸಂಬಂಧಿ ಕಾಯಿಲೆಗಳು ಮಕ್ಕಳಲ್ಲೂ ಹೆಚ್ಚಾಗಿ ಕಾಣಿಸ್ತಾ ಇದೆ ಸಮ್ಮರ್ ಅಲ್ಲಿ ಯೂಶುವಲ್ ಆಗಿ ನಾವು ಕಾಣುವ ಸ್ಕಿನ್ ಪ್ರಾಬ್ಲಮ್ಸ್ ಅಂದ್ರೆ ಪ್ರಿಕ್ಲಿಂಗ್ ಹೀಟ್ ರ್ಯಾಷಸ್ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ತೀರಾ ಸನ್ ಟ್ಯಾನ್ ಇರಬಹುದು ಸನ್ ಬರ್ನ್ ಇರಬಹುದು ಅಥವಾ ಹೆಚ್ಚಾದ ಡ್ಯಾಂಡ್ರಫ್ ಬ್ಯಾಕ್ ಏರಿಯಾದಲ್ಲಿ ಆಕ್ನೆ ಇನ್ಫೆಕ್ಷನ್ಸ್ ಅಥವಾ ಸನ್ ಬರ್ನ್ ಕಾಲಲ್ಲಿ ಅಥವಾ ನೇಲ್ಸ್ ಬ್ರೇಕ್ ಆಗುತ್ತೆ ಕೆಲವರಿಗೆ ತೀರಾ ಹೀಟಿಂದಾಗಿ ಇದನ್ನೆಲ್ಲ ನಾವು ತಡೆಗಟ್ಟೋದು ನಮ್ಮ ದೇಹದ ಆಹಾರ ಮತ್ತು ಪ್ರೊಟೆಕ್ಷನ್ ಮಾಡುವ ಟ್ರೀಟ್ಮೆಂಟ್ಸ್ ಇಂದ ಇನ್ನು ಈ ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರಿನ ಪದಾರ್ಥಗಳನ್ನು ಸೇವಿಸಬೇಕು ಕಲ್ಲಂಗಡಿ ಫ್ರೂಟ್ ಜ್ಯೂಸ್ ತರಕಾರಿ ಹೆಚ್ಚಾಗಿ ಸೇವಿಸಬೇಕು ಜೊತೆಗೆ ಬೆವರನ್ನ ಹೀರುವ ಕಾಟನ್ ಬಟ್ಟೆಗಳನ್ನು ಧರಿಸಬೇಕು ಇನ್ನು ಸ್ಕ್ರಬ್ ಗಳನ್ನ ಬಳಸಬೇಕು ಇದರ ಜೊತೆಗೆ ಸ್ಕಿನ್ ಟ್ಯಾನ್ ಆಗೋದನ್ನ ತಡೆಯೋದಕ್ಕೆ ಕಡ್ಡಾಯವಾಗಿ ಸನ್ಸ್ಕ್ರೀನ್ ಲೋಷನ್ ಗಳನ್ನು ಹಚ್ಚಲೇಬೇಕು ಅಂತ ಚರ್ಮರೋಗ ತಜ್ಞರು ಸಲಹೆ ನೀಡಿದ್ದಾರೆ ಸಾಫ್ಟ್ ಆಗಿರೋ ಸ್ಕ್ರಬ್ ಮಾಡಬಹುದು ಸ್ಕ್ರಬ್ ಅಂತ ತಕ್ಷಣ ತೀರ ರಫ್ ಆಗಿರಬಾರದು ಅದು ಓಟ್ ಮೀಲ್ ಸ್ಕ್ರಬ್ ಆಗಿರಬಹುದು ರೌಂಡ್ ಅಂಡ್ ಸಾಫ್ಟ್ ಆಗಿರಬೇಕು ಗ್ರೇನ್ಸ್ ಮೈಲ್ಡ್ ಆಗಿ ವಾರಕ್ಕೆ ಒಂದ್ಸಲ ಸ್ಕಿನ್ ನ ಎಕ್ಸ್ಫೋಲಿಯೇಟ್ ಮಾಡೋದು ಬೆಟರ್ ಸೋ ನೀವು ಹಚ್ಚಿಕೊಂಡಾಗ ಚೂರು ಗೊತ್ತಾಗಲ್ಲ ಮಾರ್ಕೆಟ್ ಅಲ್ಲಿ ಹೋಗಿ ರಿಸರ್ಚ್ ಮಾಡಿ ನಿಮ್ಮ ಸ್ಕಿನ್ ಗೆ ಸೂಟ್ ಆಗೋ ಅಂತ ಸನ್ಸ್ಕ್ರೀನ್ ದಯವಿಟ್ಟು ಹಚ್ಚಿಕೊಳ್ಳಿ ಸನ್ಸ್ಕ್ರೀನ್ ಇಸ್ ದಿ ಫಸ್ಟ್ ಪ್ರೊಟೆಕ್ಷನ್ ಫಾರ್ ಎನಿ ಕೈಂಡ್ ಆಫ್ ಸನ್ ಇಶ್ಯೂಸ್ ಒಟ್ಟಾರೆಯಾಗಿ ಈ ವರ್ಷದ ಸುಡು ಬಿಸಿಲಲ್ಲಿ ಮೈ ಒಟ್ಟುವ ಮುನ್ನ ಚರ್ಮದ ರಕ್ಷಣೆ ಬಗ್ಗೆ ಕೊಂಚ ಗಮನ ಹರಿಸಬೇಕಿದೆ ಅಕ್ಷತಾ ಆಚಾರ್ಯ ಬಿಟಿವಿ ನ್ಯೂಸ್ ಬೆಂಗಳೂರು